ಕ್ಷೇತ್ರದ ಜನರಿಗಾಗಿ ಡಿಕೆ ಸುರೇಶ್ ದೇವರ ಮೊರೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ದೇವರ ಮೊರೆ ಹೋಗಿದ್ದಾರೆ. ಬನ್ನೇರು ಘಟ್ಟದಲ್ಲಿರುವಂತಹ ಚಂಪಕಸ್ವಾಮಿ ದೇಗುಲಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಚಂಪಕಸ್ವಾಮಿಗೆ ಪೂಜೆ ಸಲ್ಲಿಸಿದ್ದಾರೆ ಡಿಕೆ ಸುರೇಶ್. ಆ ನಂತರ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ದೇಗುಲಕ್ಕೆ ಭೇಟಿ ಬಳಿಕ ಕ್ಷೇತ್ರದ ಹಲವೆಡೆ ಮತಯಾಚನೆಯನ್ನು ಮಾಡಲಾಗಿದೆ. ಕ್ಷೇತ್ರದ ಜನರ ಒಳಿತಿಗಾಗಿ ದೇವಸ್ಥಾನದ ಮೊರೆ ಹೋಗಿದ್ದಾರೆ. ಚಂಪಕಸ್ವಾಮಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆ ಸುರೇಶ್. ಆ ನಂತರ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ. ಹಲವು ಕಡೆಯಲ್ಲಿ ಮತಯಾಚನೆಯನ್ನು ಮಾಡಲಾಗಿದೆ. ಡಿಕೆ ಸುರೇಶ್ ಕಾಂಗ್ರೆಸ್ನ ಅಭ್ಯರ್ಥಿ, ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ ಸುರೇಶ್ ಅವರು. ಒಂದ್ ಕಡೆಯಲ್ಲಿ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ರೆ, ಇನ್ನೊಂದ್ ಕಡೆಯಲ್ಲಿ ದೇವಸ್ಥಾನದ ಮೊರೆ ಹೋಗಿದ್ದಾರೆ. ಗ್ರಾಮ ಪಂಚಾಯತಿ ಪರವಾಗಿ ರೂಪಿಸಿದ ಅಭಿನಂದನೆಗಳು. ಸ್ವಾಗತವನ್ನ ಕೊಡಲಾಗ್ತಿರುವಂತದ ಮೇಲೆ ಗಮನಿಸಬೇಕಾಗುತ್ತೆ. ಇದೀಗ ಬನ್ನೇರುಘಟ್ಟ ಸರ್ಕಲ್ ನಿಂದ ಆರಂಭವಾಗಿರುವಂತಹ ಸಂಸದ ಅರ್ಜುನ್ ಸ್ಪೋದು ದೃಶ್ಯಾವಳಿಗಳಲ್ಲಿ ಬೃಹದಾಕಾರದ ತಮ್ಮ ಪ್ರಭಾಕರದಲ್ಲಿ ಸಹ ವ್ಯಕ್ತಿ ಬಂದಿದ್ದಾರೆ. ಬನ್ನೇರುಘಟ್ಟ ಗ್ರಾಮ ಪಂಚಾಯತಿ ಪರವಾಗಿ ರೂಪಿಸಿದ ಅಭಿನಂದನೆಗಳು. ಸ್ವಾಗತವನ್ನ ಕೊಡಲಾಗ್ತಿರುವಂತದ ಮೇಲೆ ಗಮನಿಸಬೇಕಾಗುತ್ತೆ. ಇದೀಗ ಬನ್ನೇರುಘಟ್ಟ ತಲುಪ್ತಾ ಇದೆ, ಇನ್ನೂ ತಲುಪಿಲ್ಲ. ಜೂನ್ ಒಂದು ಏಪ್ರಿಲ್ ನಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು ಕಾರ್ಡ್ಗಳಿಗೆ ಕೊಡ್ಲಿಕ್ಕೆ, ಅದನ್ನ ಜೂನ್ ಆಚಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೆ. ಬನ್ನೇರುಘಟ್ಟ ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ತಲುಪ್ತಾ ಇದೆ, ಇನ್ಯಾರಿಗೆ ತಲುಪಿಲ್ಲ. ಜೂನ್ ಒಂದು ಏಪ್ರಿಲ್ ನಲ್ಲಿ ಪ್ರಾರಂಭ ಮಾಡಬೇಕಾಗಿತ್ತು ಕಾರ್ಡ್ಗಳು.